ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ವಿಡಿಯೋ ಎಂಡ್ ಮಟ್ಟ ನೋಡ್ರಿ. ಹೆಂಗೈತ್ರಿ ನನ್ನ ಜಾತ್ರಿ ಹಂಗೆ ಏನು ಮ್ಯಾಚ್ ರೀ ಅವ ನಾವು ನಿನ್ನೆ ಮ್ಯಾಚ್ ಪಂಜಾಬ್ ಮತ್ತು ರಾಜಸ್ಥಾನ್ ರಾಯಲ್ಸ್ ಆ ಮ್ಯಾಚ್ ನೋಡಿದಾಗ ನಮಗೆ ಅನಿಸ್ತೈತಿ ಅವನು ಈ ಮ್ಯಾಚ್ ಪಕ್ಕ ಫಿಕ್ಸಿಂಗ್ ಮ್ಯಾಚ್ಲೇ ಬಿಟ್ರೆ ಈ ಮ್ಯಾಚ್ ನಮ್ದು ಪಕ್ಕ ಸ್ಕ್ರಿಪ್ಟೆಡ್ಲೆ ಅಂತ ಅನಿಸಿಬಿಡ್ತೈತಿ. ಏನು ಮ್ಯಾಚ್ ಅವ ನೋಡಿ ಹಂಗೆ ಅನಿಸೈತಲ್ಲ. ಏನು ಕಾರ್ತಿಕ್ ತ್ಯಾಗಿ ಅವರ ಬಾಲಿಂಗ್ ಮಾತ್ರ ಖತರ್ನಾಕ್. ನೀನೆ ನಾವು ನಾನು ಪಂಜಾಬ್ ಗೆದ್ರೆ ಅಂತ ಆರಾಮ್ ಹಚ್ಕೊಂಡು ಮಕ್ಕೊಂಡಿದ್ದೀನಿ. ಮುಂಜಾನೆ ನೋಡೋಣ ಸೋತಾರ ಗಾಬ್ರಿನೇ, ಪ್ರತಿಯೊಬ್ಬರು ಗಾಬ್ರಿನೇ ಮ್ಯಾಚ್ ನೋಡಿದವ್ರಿ. ಆದ್ರೆ ರಾಜಸ್ಥಾನ್ ರಾಯಲ್ಸ್ ಏನು ಪ್ಲೇಯರ್ ಐತ್ಲ ಕಾರ್ತಿಕ್ ತ್ಯಾಗಿ ಅಂತೇಳಿ ಖತರ್ನಾಕ್ ಬಾಲಿಂಗ್ ಹಾಕಿದ್ರು ಲಾಸ್ಟ್ ಅವರ. ಆ ಒಂದು ಬಾಲಿಂಗ್ನಿಂದನೇ ಪಂಜಾಬ್ದವ್ರು ಸೋತರು. ಅವ್ರಿಗೂ ಅನಿಸಿಬಿಟ್ಟಿರ್ತದೆ ನಾವು ಎಂಥ ಮ್ಯಾಚ್ ಸೋತೇವೆ, ನಾವು ಎಲ್ಲೋ ಮ್ಯಾಚ್ ನಾವು ಸೋತ್ಕೋತೀವಿ ಅಂತ ಪಂಜಾಬ್ದವ್ರಿಗೆ ಅನಿಸ್ತೈತಿ. ಇವ ರಾಜಸ್ಥಾನ್ದವ್ರಿಗೆ ಅಂತ ಸೋಲೋ ಮ್ಯಾಚ್ ನಾವು ಗೆದ್ದಂತ ಕೀ ಒಂದು ಶಿಟ್ಟಿ ಹೊಡ್ಲಿ ಆತ ಬಿಡ್ರಿ. ಅವ್ರ ಗಂಡಿಗಳು ಈ ಈ ಫೋಟೋ ಏನು ನೋಡಕತ್ತಿರಲ್ಲ, ಎರಡು ದಿನದಿಂದ ಭಾಳ ಕೆಟ್ಟ ವೈರಲ್ ಆಲತೈತಿ. ಮೇಮ್ ಟ್ರೋಲ್ ಎಲ್ಲನೂ ಆಲತೈತನು. ಈ ವ್ಯಕ್ತಿ ಯಾರು, ಈ ಕಿರಾತಕ ಯಾರು, ಇವ ಯಾರಪ್ಪ ಅಂದ್ರ ಕೈಲ್ ಜ್ಯಾಮಿಸನ್ ಅಂತೇಳಿ ನಮ್ಮ ಆರ್ ಸಿ ಬಿಯ ಒಂದು ಆಲ್ರೌಂಡ್ ಆಟಗಾರ, ನ್ಯೂಜಿಲೆಂಡ್ ದೇಶದ ಆಟಗಾರ. ಇವನನ್ನ ನಮ್ಮ ಆರ್ ಸಿ ಬಿದವರು 1 ರೂಪಾಯಿ ಅಲ್ಲ 2 ರೂಪಾಯಿ ಅಲ್ಲ ಬರೋಬ್ಬರಿ 15 ಕೋಟಿ ರೂಪಾಯಿ ಕೊಟ್ಟ ಈ ವ್ಯಕ್ತಿಯನ್ನು ನಾವು ಖರೀದಿ ಮಾಡಿ ಎದಕ್ಕೆ ಖರೀದಿ ಮಾಡಿ, ಇವ ಆಡಲಿ ನಮ್ಮ ಕಪ್ ಗೆಲ್ಲಿಸ್ಕೊಡ್ಲಿ ಅಂತ ನಾವು ತೊಗೊಂಡಿವಿ. ಆದರೆ ಈ ವ್ಯಕ್ತಿ ಏನು ಮಾಡ್ಯಾನ ಹೇಳ್ರಿ, ಮೊನ್ನೆ ನಮ್ಮ ಆರ್ ಸಿ ಬಿ ಸೋಲ್ತು ಅದು ನಿಮಗೆಲ್ಲ ಗೊತ್ತು. 60 ರನ್ನಿಗೆ 6 ವಿಕೆಟ್ ಹೋಗಿ ಕುತ್ತಿಗೆ ಬಂದಿರ್ತಾವ ನಾವು ಮ್ಯಾಚ್. ನಮಗೆ ಈ ವ್ಯಕ್ತಿ ಹೋಗ್ಬೇಕಲ್ಲಿ ಆಟಾಡಕ್ಕೆ, ಹೋಗಿ ಮ್ಯಾಚ್ ನೋಡಲಿ ಅಂತ ನಾವು ಹೋಗಿ ಆಡ್ತಾರೆ. ನಾವು ಅನ್ಕೊಂಡ್ರೆ ಅಲ್ಲಿ ಹಿಂದೆ ಹುಡುಗಿನ ಪಟಸ್ಲಾತಾನ ಕಣ್ಣ ಸಲಿಗೆ ನೋಡೋದು ಅನ್ನ ಸಿಗ್ನಲ್ ಕೊಡೋದು ಹೋಗಿ ಅನ ರನ್ ಔಟ್ ಆಗಿ ಬಂದಾನ. ಅವ್ಸ್ರೀ ಹುಡುಗಿ ಎಲ್ಲ ಗಪ್ಪಿಗೆಪ್ಪ ಆದ್ರೆ ಹೆಂಗ್ ಮಾಡ್ಲಿ ಅಂತೀವಿ. ಆ ಹಿಂದ ಕೂತ ಬಾಯಿ ಅಕ್ಕಿಯನ್ ಸುಮ್ ಕೂತ್ಲ ಅಕ್ಕಿನ ಚುಟ್ಟು 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 ಚುಟ್ಟು. ಆ ಬಾಯಿ ಯಾರು, ಅಕ್ಕಿ ಯಾರಂದ್ರ ನವನೀತ ಗೌತಮ್ ಅಂತೇಳಿ. ಯಾರ ಅಕ್ಕಿ, ನಮ್ಮ ಆರ್ ಸಿ ಬಿದ ಏನ್ ಮ್ಯಾನೇಜ್ಮೆಂಟ್ ಇರುತ್ತಲ್ಲ ಅದ್ರಾಗ ಒಂದು ಸದಸ್ಯ ಅದಾಳಕ್ಕೆ ಬಾಯಿ. ನಮ್ಮ ಟೆನ್ಷನ್ ನಮಗೆ ಹತ್ತತಿ ಮ್ಯಾಚಿಂದ. ಅವನು ಏ ಕೈಲೆ ಈ ಹುಡುಗಿ ಹಿಂದೆ ಬಿದ್ದರೆ ಏನು ಕೆಲಸ ಆಗಂಗಿಲ್ಲ, ಏನ ಇವು ಏನೂ ಆಗಂಗಿಲ್ಲ ಹೋಗಂಗಿಲ್ಲ, ನಿನ್ನೆ ನಾವು ಖರ್ಚಿದ್ದೆ ಅದಕ್ಕೆ ಮ್ಯಾಚ್ ಕಪ್ ಗೆಲ್ಲಿಸ್ಕೊಡಿ. ಇನ್ನು ಅವ್ನು ಹುಡುಗಿಯಲ್ಲಿ ಹಿಂದೆ ಹೋದ ಕೆಲಸ ಆಗಂಗಿಲ್ಲ, ಲಪಡ ಮಾಡ್ಕೊಂಡು ಹೋಗಿ ನೀನು ನಮ್ಮ ಮಂದಿ ಸುಮಾರು ಮಂದಿ ಲಪಡ ಇಬ್ಬಿಟ. ಆದ್ರೆ ನೀನು ಬಡದ ಕಳಿಸಲು ಮಗನ ಸೀದಾ ಆಡ್ಬೇಕು, ಕಪ್ ಗೆಲ್ಲಿಸ್ಬೇಕು. ಇನ್ನೊಂದು ಕಡೆ ನಮ್ಮ ವಿರಾಟ್ ಕೊಹ್ಲಿದು ಒಂದು ದೊಡ್ಡ ಟೆನ್ಷನ್ ಹುಡುಗರಿಗೆ. ಪಾಪ ಮಾಂಚಿಕ ಆಗಿಬಿಟ್ಟವು, ಲೈಟ್ಗೆ ಮಾಂಚಿಕ ಅಂತಾರಲ್ಲ ಅಷ್ಟಾಗಿಬಿಟ್ಟಿದೆ. ಯಾಕಂದ್ರೆ ಮುಂದಿನ ವರ್ಷದಿಂದ ಪಾಪ ಅವರು ಕ್ಯಾಪ್ಟನ್ಶಿಪ್ ನಾನು ಒಲ್ಲ ಅಂತ ಹೇಳಿಬಿಟ್ಟಾರ. ನೋಡೋಣ ಯಾರು ಆಗ್ತಾರೋ ಕ್ಯಾಪ್ಟನ್, ಹೆಂಗೆ ನಮ್ಮ ಆರ್ ಸಿ ಬಿಯನ್ನು ಮುಂದುವರ್ಸ್ಕೊಂಡು ಹೋಗ್ತಾರೋ, ಯಾರೀಗ ನಾಯಕ ಅಂತೇಳಿ ದೊಡ್ಡ ಟೆನ್ಷನ್ ಆಗಿಬಿಟ್ಟೈತಿ ನೋಡೋಣ. ಆದರೆ ಯಾರು ಯಾಕಾಗಲಿ ಯಾವುದೇ ಆಟಗಾರ ಬಂದರೂ ನಾವು ಆರ್ ಸಿ ಬಿಯನ್ನು ಬಿಟ್ಕೊಡೋಂಗಿಲ್ಲ, ಬಿಟ್ಕೊಡೋ ಮಾತೇ ಇಲ್ಲ. ಎಂದಿನಂತೆ ಅದೇ ಒಂದು ಕ್ರೇಜ್, ಅದೇ ಒಂದು ಜೋಶದಾಗ ನಮ್ಮ ಹುಲಿಗಳು ಅಂದ್ರೆ ನಮ್ಮ ಹುಡುಗರು ಎಲ್ಲರೂ ಇರ್ತಾರ. ನೋಡೋಣ ಏನೇನಾಗತ್ತೆ. ಇವನವನು ಈ ಕೈಲೆ ಈ ಹುಡುಗಿ ಲಪ್ಪಡ ಒಂದು ಮಾಡೋದು ಬಿಟ್ಟು ಚಂದಗೆ ಆಡ್ದ ಅಂದ್ರೆ ಒಂದು ಕೆಲಸ ಬಗೆಯಿರುತ್ತೆ. ಇಲ್ಲಿಕಂದು ಕೆಂಪು ಬಸ್ ಹಚ್ಚಿಸಿ ಅವನನ್ನು ಕಳಿಸೋದು ಅಟ್ಟೆ ನಮ್ಗೆ ಕೆಲಸ ಏನಂತೇಳಿ ಆ ಪಕ್ಕವನು ಮ್ಯಾಚ್ ಆಡ್ರಲ್ಲ ಹುಡುಗಿ ಲಪ್ಪಡ ಮಾಡ್ಕೊಳಕ್ ಬಂದಿರ ಮಗನ ಇಲ್ಲ. ಅದಕ್ಕೆ ನೋಡು ನಾನು ನೆಕ್ಸ್ಟ್ ಮ್ಯಾಚ್ ಗೆಲ್ತಾರ. ಈ ಸಲ ಅಂತೂ ಕಪ್ ಅಂತೂ ನಮ್ಮದೇ ಐತಿ, ಅದು ಒಂಥರೂ ಕಟ್ಟಿಟ್ಟ ಬುತ್ತಿ. ಬಿಸಿಸಿಯವರು ಏನು ಮಾಡ್ಯಾರ ಗಂಟು ಕಟ್ಟಿಬಿಟ್ಟಾರ ಈ ಬಿಸಿಸಾಯ್ದವರು, ಅದನ್ನು ಗಂಟು ಕಟ್ಟಿ ಇಟ್ಬಿಟ್ರ ಕಪ್. ಅಂದ್ರೆ ಈ ಸಲ ಆರ್ ಸಿ ಬಿದೆ ಕಪ್ಪ ಮ್ಯಾಚ್ ಸುಮ್ಮನೆ ಹೆಸರಿಗೆ ಫೈನಲ್ ಆಡಿಸ್ತಾರೆ ಹಿಂಗೆ ಹೆಚ್ಚು ಅವ್ರು ಕೊಟ್ಟು ಬಿಡ್ತಾರೆ ಕೆಲಸ ಆಗೈತಿ. ನೋಡೋಣ ಹಿಂಗೆ ನೆಕ್ಸ್ಟ್ ಮ್ಯಾಚ್ ಅಂತೂ ಪಕ್ಕ ನಮ್ಮ ಆರ್ ಸಿ ಬಿ ಗೆಲ್ತದಂತ ನಾವು ಅಂದ್ಕೊಂಡಿವಿ. ಮತ್ತು ನೆಕ್ಸ್ಟ್ ಮ್ಯಾಚ್ದಾಗ ನಾವು ಭೇಟಿ ಆಗೋಣ. ಹಾಂ ಸರ್ ನಮಸ್ಕಾರ, ನಿಮಗೇನು ಅನಿಸ್ತೈತೆ ಅನ್ನೋದು ನೀವು ಕಮೆಂಟ್ ಮಾಡ್ರೆ. ಮತ್ತು ಹಂಗೆ ಹೋಗ್ಬೇಡ್ರಿ ಗಸಗನೆ ಅಂತ.